ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗೆ ಬೃಹತ್ ಶಾಕ್ ಸಿಕ್ಕಿದೆ. ಗ್ರಾಹಕರ ಹಾಟ್ಸ್ಪಾಟ್ ಆಗಿರುವ ಡಿವಿಜಿ ರಸ್ತೆಗೆ ಈಗ ಕಂಟಕ ಎದುರಾಗಿದೆ. ಪ್ರತಿಷ್ಠಿತ ಏರಿಯಾಗೆ ಶಾಕ್ ಸಿಕ್ಕಿದೆ. ಗ್ರಾಹಕರ ಹಾಟ್ಸ್ಪಾಟ್ ಅಂತಾನೆ ಹೇಳಬಹುದು. ಡಿವಿಜಿ ರಸ್ತೆ ಈಗ ಕಂಟಕ ಎದುರಾಗಿದೆ. ಇದು ಇನ್ಮುಂದೆ ಕಮರ್ಷಿಯಲ್ ಏರಿಯಾ ಅಲ್ವಂತೆ ರೆಸಿಡೆನ್ಷಿಯಲ್ ಏರಿಯಾ ಅಂತ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಾಗಿದೆ. ಉದ್ದಿಮೆ ಮುಂಭಾಗದ ರಸ್ತೆ 40 ಅಡಿಗಿಂತ ಕಡಿಮೆ ಇದೆ. ಹೀಗಾಗಿ ವಸತಿ ವಲಯದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಬಾರದು. ಇದು ಉಚ್ಚ ನ್ಯಾಯಾಲಯದ ಪ್ರಕಾರ ಕಾನೂನುಬಾಹಿರ. ಪರಿಷ್ಕೃತ ಪ್ಲಾನ್ 2015 ಅಡಿ ಝೋನಿಂಗ್ ರೆಗ್ಯುಲೇಷನ್ಸ್ ಉಲ್ಲಂಘನೆಯಾಗಿದೆ. ನೋಟಿಸ್ ತಲುಪಿದ 7 ದಿನದೊಳಗೆ ಉದ್ದಿಮೆ ಮುಚ್ಚಬೇಕು. ಭಾವಚಿತ್ರದೊಂದಿಗೆ ಸಮಜಾಯಿಷಿ ನೀಡಬೇಕು. ಇಲ್ಲದಿದ್ದಲ್ಲಿ ಬಿಬಿಎಂಪಿ ಕಾಯ್ದೆ 2020 ಅಡಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಡಿವಿಜಿ ರಸ್ತೆಯಲ್ಲಿರುವ ಸುಮಾರು 200 ಹೆಚ್ಚು ಮಳಿಗೆಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳಿಂದ ಈ ಒಂದು ನೋಟಿಸ್ ಜಾರಿಯಾಗಿದೆ. ನೋಟಿಸ್ಗೆ ಕೆಂಡಾಮಂಡಲರಾದ ಮಳಿಗೆಗೆ ಆ ಮಾಲೀಕರಿಗ ಮಳಿಗೆಯನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಿರುವಂಥದ್ದು ನೋಟಿಸ್ ಜಾರಿಯಾಗಿದೆ. ಕೆಂಡಾಮಂಡಲರಾಗಿದೆ. ಬಿಬಿಎಂಪಿ ಆದೇಶದ ವಿರುದ್ಧ ಶಾಸಕ ಶರವಣ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಳಿಗೆಗಳ ಮಾಲೀಕರ ಜೊತೆ ನಾಳೆ ಮಹತ್ವದ ಸಭೆ ಇದೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಶಾಸಕ ಶರವಣ ರವರು. ರೆಸಿಡೆನ್ಷಿಯಲ್ ಏರಿಯಾ ಈಗ ಕಮರ್ಷಿಯಲ್ ಏರಿಯಾ ಅಲ್ಲ, ಅದು ರೆಸಿಡೆನ್ಷಿಯಲ್ ಏರಿಯಾ ಅಂತ. ಜೊತೆಗೆ ರಸ್ತೆ 40 ಅಡಿಗಿಂತ ಕಡಿಮೆ ಇದೆ. ಹೀಗಾಗಿ ವಸತಿ ವಲಯದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಬಾರದು ಅಂತ ಆದೇಶ ಹೊರಡಿಸಲಾಗಿದೆ. ಪರಿಷ್ಕೃತ ಪ್ಲಾನ್ 2015 ಝೋನಿಂಗ್ ರೆಗ್ಯುಲೇಷನ್ ಉಲ್ಲಂಘನೆಯಾಗಿದೆ. ಹೀಗಾಗಿ ತೆರವುಗೊಳಿಸಲಾಗುತ್ತೆ ಅನ್ನೋ ಒಂದು ವಿಚಾರ. ಜೊತೆಗೆ 200 ಹೆಚ್ಚು ಮಳಿಗೆಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬಿಲ್ಡಿಂಗ್ ಅಲ್ಲಿ ಕಟ್ಟುವಾಗ ಆ ಪ್ಲಾನ್ ಸ್ಯಾಂಕ್ಷನ್ ಮಾಡಿದಾಗ ಅದನ್ನ ಕಮರ್ಷಿಯಲ್ ಅಂತ ಹೇಳಿನೇ ಇದಕ್ಕೆ ಸ್ಯಾಂಕ್ಷನ್ ಕೊಟ್ಟಿರತಕ್ಕಂಥದ್ದು ಒಂದು ಭಾಗ. ಎರಡನೇದಾಗಿ ಟ್ರೇಡ್ ಲೈಸೆನ್ಸ್ ಅಂತೇಳಿ ಇಲ್ಲಿರತಕ್ಕಂಥ ಬಹುಪಾಲು ಅಂಗಡಿಯವ್ರನ್ನ ಒತ್ತಾಯ ಮಾಡಿ ಟ್ರೇಡ್ ಲೈಸೆನ್ಸ್ನ ಪಡ್ಕೋಬೇಕು ಅಂತೇಳಿ ಅದಕ್ಕೆ ಒಂದು ಚಾರ್ಜನ್ನು ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಮೂರನೇದಾಗಿ ಬಿಬಿಎಂಪಿ ಟ್ಯಾಕ್ಸ್ ಅಂತ ಬಂದಾಗ ರೆಸಿಡೆನ್ಷಿಯಲ್ 1 ರೂಪಾಯಿ ಇದ್ದರೆ ಕಮರ್ಷಿಯಲ್ಗೆ 3 ರೂಪಾಯಿ ಇರ್ತದೆ. ಕಮರ್ಷಿಯಲ್ ಇರತಕ್ಕಂಥ ಟ್ಯಾಕ್ಸ್ ಅಂತೇಳಿ ಬಿಬಿಎಂಪಿ ವತಿಯಿಂದ ಕೂಡ ಕಟ್ಟಿಸ್ಕೊತಾ ಇದ್ದಾರೆ. ಈ ಥರ ಇದ್ದಾಗ ಅದು ಎಲ್ಲಿಂದ ಬರುತ್ತೆ ರೆಸಿಡೆನ್ಷಿಯಲ್ ಅಂತೇಳಿ ನನಗೆ ಅರ್ಥ ಆಗಿಲ್ಲ. ಬಹುಶಃ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಬಿಬಿಎಂಪಿ ಅಧಿಕಾರಿಗಳು ಕೊಡಬೇಕು. ಇದ್ರ ಕಡೆ ನಾನು ಕೂಡ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಇವತ್ತು ಕೋರ್ಟಿಂದ ಈ ಥರ ಆದೇಶ ಆಗಿರೋದ್ರಿಂದ ಅಧಿಕಾರಿಗಳು ಕೂಡ ಗೊಂದಲದಲ್ಲಿದ್ದಾರೆ. ನಾನು ನಾಳೆ ನಮ್ಮ ಟ್ರೇಡರ್ಸ್ನ ಸಭೆಯನ್ನು ಕೂಡ ಕರೆದಿದ್ದೀನಿ. ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಟ್ರೇಡರ್ಸ್ನ ಸಭೆ ಕರೆದು ಅವರ ಒಪಿನಿಯನ್ಗಳನ್ನ ಅಸೋಸಿಯೇಷನ್ ಅವರನ್ನೆಲ್ಲ ಕೂಡ ಕರೆದು ಒಪಿನಿಯನ್ ಸಂಗ್ರಹ ಮಾಡಿ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಬಿಬಿಎಂಪಿ ಅಧಿಕಾರಿಗಳ ಜೊತೆಯಲ್ಲಿ ಕೂಡ